नमस्कार नोड़ता केजफ्न वन प्रोफेशनल ऑनलाइन न्यूज चैनल बीटीवी ना सुद्दिगळु स्वागत सुस्वागत स्नेहितरे चैनल सब्सक्राइब मे एला सुद्दिगळन्नु इंस्टेंट आगि अपडेट आगुत्ते फॉलो ಮಾಡಬೇಕಂದ್ರೆ ಫೇಸ್‌ಬುಕ್ ವಾಟ್ಸ್ಆಪ್ ಟ್ವಿಟರ್ ಹಾಗೂ ಇನ್‌ಸ್ಟಾಗ್ರಾಮ್ ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೀವಿ ಕ್ಲಿಕ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಅಪ್ಡೇಟ್ ಆಗಿರಿ ಕೆಜಿಎಫ್ನ ಎಲ್ಲಾ ಸುದ್ದಿಗಳು ಇವತ್ತಿನ ಸುದ್ದಿ ಸಿಂಧು ನಗರ ಅಟ್ ಗೌತಮ್ ನಗರ 5th ಕ್ರಾಸ್ ಎಕ್ಸ್‌ಟೆನ್ಷನ್ ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್ ಬುಕ್ ಟುಡೇ ಕಾಲ್ 9514010900 ಅ ಗ್ರ್ಯಾಂಡ್ ಓಪನಿಂಗ್ ಆನ್ 23ನೇ ತಾರೀಕು ರಾಯಲ್ ಬಿರಿಯಾನಿ ಆಂಬೋ ಸ್ಟೈಲ್ ವೆಜ್ ಅಂಡ್ ನಾನ್ ವೆಜ್ ಗಾಂಧಿ ಸರ್ಕಲ್ ರಾಬರ್ಟ್ಸನ್ ಪೆಟ್ನಲ್ಲಿ 23ನೇ ತಾರೀಕು ಫ್ಯಾಮಿಲಿ ವೆಜ್ ಅಂಡ್ ನಾನ್ ವೆಜ್ ಹೋಟೆಲ್ ಅಟ್ ಹಾರ್ಟ್ ಆಫ್ ದಿ ಸಿಟಿ ರಾಯಲ್ ಬಿರಿಯಾನಿ ಹೌಸ್ ಕಾಂಟ್ಯಾಕ್ಟ್ 9731758400 ರೋಟರಿ ಕೆಜಿಎಫ್ ಟ್ರೈನ್ ಮಾರಿಕುಪ್ಪಮ್ಮಲ್ಲಿ ಇರುವ UPHSC ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅಕಾಡೆಮಿ ವಾಯ್ಸ್ ಆಫ್ ವೈಲ್ಡ್ ಲೈಫ್ ಟ್ರಸ್ಟ್ ಹಾಗೂ ಫ್ರೆಂಡ್ಸ್ ಅಸೋಸಿಯೇಷನ್ ಕೆಜಿಎಫ್ ಇವರೆಲ್ಲ ಒಗ್ಗಟ್ಟಾಗಿ ಸೇರಿ ಇವತ್ತು ಮಸ್ಕಮ್ಮಲ್ಲಿ ಇರುವ ಡೆಕ್ಕನ್ ಅಗ್ರಬತ್ತೀಸ್ ಅಲ್ಲಿ ರಕ್ತದಾನ ಶಿಬಿರ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ನಡೆಸಿದ್ರು ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ರೋಟೇರಿಯನ್ ರಘು ಜಿ ಪ್ರೆಸಿಡೆಂಟ್ ಆಫ್ ರೋಟರಿ ಕೆಜಿಎಫ್ ಪ್ರೈಮ್ ರೋಟೇರಿಯನ್ KJR ಮೌನಿ ಸೆಕ್ರೆಟರಿ ರೋಟರಿ ಕೆಜಿಎಫ್ ಪ್ರೈಮ್ ಡಾಕ್ಟರ್ ಮೊಯ್ದು ಬುಕಾರಿ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ಡಾಕ್ಟರ್ ಅನುರಾಧ ಮೆಡಿಕಲ್ ಆಫೀಸರ್ ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು 25ನೇ ತಾರೀಕು 2018ರಂದು ಭೂಮಿ ಪೂಜಾ ಮುನ್ಸಿಪಲ್ ಗ್ರೌಂಡ್ಗೆ ಭೂಮಿ ಪೂಜಾ ಆವತ್ತಿನ MP ಆದ KH ಮುನಿಯಪ್ಪ ಅವರ ನೇತೃತ್ವದಲ್ಲಿ ಹೋಂಡಾ ಕಂಪನಿಯಿಂದ ಸುಮಾರು 6 ಕೋಟಿ CSR ಸ್ಕೀಮ್ ಅಲ್ಲಿ ಮುನ್ಸಿಪಲ್ ಗ್ರೌಂಡ್ ಅನ್ನು ಸ್ಟೇಡಿಯಂ ಕಟ್ಟಬೇಕು ಅಂತ ಭೂಮಿ ಪೂಜೆ ಹೇಳಿದರು ಲಾಕ್ಡೌನ್ ಮಾರ್ಚ್ ತಿಂಗಳಿಂದ ಸ್ಟಾಪ್ ಆಯಿತು ಕೆಲಸ ಇವತ್ತು ಮತ್ತೆ ಪ್ರಾರಂಭ ಆಗಿದೆ ಆ ಕಾಂಟ್ರಾಕ್ಟರ್ ಆ ಕೆಲಸಗಾರರು ಅಲ್ಲಿ ಕಾಂಟ್ರಾಕ್ಟರ್ ಆದ ಶ್ರೀನಿವಾಸ್ ಅವರ ಹತ್ರ ಮಾತಾಡುವಾಗ ತಿಳಿಸಿದ್ರು ಇನ್ನು 1-2 ತಿಂಗಳ ಒಳಗಡೆ ಈ ಕಂಪ್ಲೀಟ್ ಮುನ್ಸಿಪಲ್ ಗ್ರೌಂಡ್ನ ಸ್ಟೇಡಿಯಂ ಕಟ್ಟುವ ಕೆಲಸ ನಮ್ಮ ಕೆಲಸ ಆಗೋಗುತ್ತೆ ಚಿಲ್ಡ್ರೆ ಕೆಲಸಗಳಿದೆ ಇನ್ನು ಫೆನ್ಸಿಂಗ್ ಹಾಕಬೇಕು ಒಂದು ಕಡೆ ಫೆನ್ಸಿಂಗ್ ಹಾಕಬೇಕು ಹಾಗೂ ಸಣ್ಣ ಪುಟ್ಟ ಕೆಲಸಗಳು ಮಾತ್ರನೇ ಬಾಕಿ ಇದೆ ಸೊ ಆಲ್ಮೋಸ್ಟ್ ಇನ್ 1 ತಿಂಗಳು ಅಲ್ಲ 2 ತಿಂಗಳ ಒಳಗಡೆ ಸ್ಟೇಡಿಯಂನ ಎಲ್ಲ ಕೆಲಸಗಳು ಮುಗಿಯೋ ಸ್ಟೇಜಲ್ಲಿದೆ ಇವತ್ತಿಂದ ಲಾಕ್ಡೌನ್ ನಂತರ ಪುನಃ ಪ್ರಾರಂಭ ಆಗಿದೆ ಮುನ್ಸಿಪಲ್ ಗ್ರೌಂಡಲ್ಲಿ ಸ್ಟೇಡಿಯಂ ಕಟ್ಟುವ ಕೆಲಸಗಳು ಟೋಲ್ಗೇಟಿಂದ ಸ್ಕೂಲ್ ಆಫ್ ಮೈನ್ಸ್ ಹತ್ರದಿಂದ ಶುರು ಮಾಡಿ ಅಪ್ಟಿಲ್ ಕೃಷ್ಣಾವರಂ ನೈಟ್ ಟೈಮಲ್ಲಿ ಫುಲ್ ಕತ್ತಲಾಗಿದೆ ಲೈಟ್ಸೇ ಇಲ್ಲ ಹೋದ ಒಂದು 2-3 ದಿನಕ್ಕೆ ಮುಂಚೆ ಒಂದು ಫೋನ್ ಕಾಲ್ ಬಂತು ನಮಗೆ ಅವರು ತಿಳಿಸಿದ್ದು ನೈಟ್ 8:30ಯಲ್ಲಿ ನಾವು ನಮ್ಮ ಅಕ್ಕನ ಮನೆಗೆ ನಾನು ಮತ್ತು ನಮ್ಮ ತಾಯಿ ಇಬ್ಬರು ಸ್ಕೂಟಿಯಲ್ಲಿ ನಮ್ಮ ಅಕ್ಕ ಮನೆಗೆ ಕೃಷ್ಣಾವರಂಗೆ ಹೋಗಿ ಬರ್ತಾ ಇರುವಾಗ ಒಂದು 2-ವೀಲರ್ ಲೈಟ್ಸ್ ಆಫ್ ಮಾಡಿದ್ದಾರೆ ಪಲ್ಸರ್ ಗಾಡಿ ಅಂತಾರೆ ಅವರು ಇರಬಹುದು ಅಂತಾರೆ ಒಂದು ಹತ್ರ ಬಂದು ಅವರು ಟ್ರೈ ಮಾಡಿದ್ದಾರೆ ಅವರ ಚೈನನ್ನು ಸ್ನ್ಯಾಚ್ ಮಾಡೋಕ್ಕೆ ಅವರ ತಾಯಿ ಚೈನನ್ನು ಸ್ನ್ಯಾಚ್ ಮಾಡೋಕ್ಕೆ ಒಳ್ಳೆ ಟೈಮು ಅವರು ಅವರ ತಾಯಿ ಇಬ್ಬರು ಸೇರಿ ಸಮ್ ಆಫ್ ದೇ ಹ್ಯಾವ್ ಮ್ಯಾನೇಜ್ಡ್ ಕಷ್ಟ ಬಿದ್ದು ಮ್ಯಾನೇಜ್ ಮಾಡಿದ್ದಾರೆ ಏನು ಆಗಿಲ್ಲ ಅವ್ರಿಗೆ ಏನು ಭಯ ಅಂದರೆ ನಾವು ಓಕೆ ಬಟ್ ಮತ್ತೆ ಈ ಥರ ರಿಪೀಟ್ ಆಗ್ತಾ ಇದ್ದರೆ ಯಾರು ಬಂದು ಯಾರಿಗೂ ತಿಳಿಸಿಲ್ಲ ಅಂದರೆ ನಾವು ಹೇಳಿದ್ವಿ ಕಂಪ್ಲೇಂಟ್ ಕೊಡಿ ಅಂತ ಒಂದು ಕಂಪ್ಲೇಂಟ್ ಫೈಲ್ ಮಾಡಿ ಅಂತ ನಮಗೆ ಏನಾಗಿಲ್ಲ ಪರವಾಗಿಲ್ಲ ನಾವು ಸ್ವಲ್ಪ ಧೈರ್ಯವಾಗಿದ್ವಿ ಅದಕ್ಕೆ ನಮಗೆ ಏನಾಗಿಲ್ಲ ಯಾರಿಗಾದರೂ ಏನಾದರೂ ಆಗಿಬಿಟ್ರೆ ತೊಂದರೆ ಆಗುತ್ತಲ್ಲ ಅಂತಲ್ಲ ಆ ಫೋನ್ ಮುಖಾಂತರ ಆ ಫ್ರೆಂಡ್ ನಮಗೆ ತರಿಸಿದ್ದಾರೆ ಸೊ ಅಪ್ಟಿಲ್ ಕೃಷ್ಣಾವರಂ ಸ್ಟಾರ್ಟಿಂಗ್ ಫ್ರಮ್ ಸ್ಕೂಲ್ ಆಫ್ ಮೈನ್ಸ್ ಲೈಟ್ಸು ಪ್ರಾಪರಾಗಿ ಇಲ್ಲದೆ ಕಾರಣಕ್ಕೆ ಅಲ್ಲಿ ಅಟ್ಯಾಕ್ ಮಾಡೋಕ್ಕೆ ಕೆಲವೊಬ್ಬರು ನಾಟ್ ಎವ್ರಿ ಡೇ ನಾವು 1-2 ದಿನ ಹೋಗಿ ಕಾಯ್ತಾ ಇದ್ವಿ ಅಲ್ಲಿ ಏನಾದರೂ ನಡೆಯುತ್ತಾ ಅಂತ ಬಟ್ ನಮ್ಮ ಕಣ್ಣಿಗೆ ಯಾವುದೂ ಆ ಥರ ಅಸಂಭಾವಿತಗಳು ನಡೆದಿಲ್ಲ ಸೊ ಕಾಯ್ದು ನೋಡಬೇಕು ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಬಿಫೋರ್ ದಟ್ ಕೆಲವೊಂದು ಸೋಷಿಯಲ್ ವರ್ಕರ್ಸ್ ತಿಳಿಸಿದ್ದಾರೆ ನಗರಸಭೆ ಮುಂದೆ ಬಂದು ಇಲ್ಲಿ ಲೈಟ್ಸ್ ಇದು ದಿಸ್ ಇಸ್ ಅ ಮೇನ್ ರೋಡ್ ಗೋಯಿಂಗ್ ಹೆಡಿಂಗ್ ಟುವರ್ಡ್ಸ್ ಬೇತಮಂಗಲ ವಿಕೋಟ ಸೊ ಇಲ್ಲಿ ಲೈಟ್ಸ್ ಕಂಪ್ಲೀಟ್ ರೋಡಲ್ಲಿ ನೀಡಬೇಕು ಅಂತ ಕೆಲವೊಂದು ಸೋಷಿಯಲ್ ವರ್ಕರ್ಸ್ ಸಮಾಜ ಸೇವಕರು ತಿಳಿಸಿದ್ದಾರೆ ನಗರಸಭೆ ಮುಂದೆ ಬಂದು ಇಲ್ಲಿ ಲೈಟ್ಸ್ಗಳನ್ನು ನೀಡಬೇಕು ಅಲ್ಲಿ ಲೈಟ್ಸ್ ಉರಿತಾ ಇಲ್ಲ ಅದನ್ನು ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದಾರೆ ಕಳ್ತನ ಆಗೋಕ್ಕೆ ಚಾನ್ಸಸ್ ಹೆಚ್ಚಾಗಿದೆ ಅಂತ ತಿಳಿಸಿದ್ದಾರೆ ನ್ಯೂ ಮಿಲ್ ಬ್ಲಾಕ್ ಸೇರಿದ ತಾಮರೈ ವಾಸನ್ ಇವರು ನಿನ್ನೆ ಸಂಜೆಯಿಂದ ಮಿಸ್ಸಿಂಗ್ ಕಾಣಿಸ್ತಾ ಇಲ್ಲ ಅಂತ
ಅವರ ಮನೆಯವರು ಫೋನ್ ಮುಖಾಂತರ ಕರೆಸಿದ್ದಾರೆ. ಅವರ ಫೋಟೋ ನಿಮಗೆ ಡಿಸ್ಪ್ಲೇ ಆಗಿದೆ. ಇವರ ವಯಸ್ಸು 62. ನಿನ್ನೆ ಸಂಜೆಯಿಂದ ಅವರು ಮಿಸ್ಸಿಂಗ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿ ಯಾರಿಗಾದರೂ ಸಿಕ್ಕಿದ್ರೆ, ಅವರನ್ನ ಯಾರಾದರೂ ನೋಡಿದ್ರೆ ದಯವಿಟ್ಟು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುವ ನಂಬರ್ ಅನ್ನ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಇವರ ಹೆಸರು ತಾಮರೈ ವಾಸಲ್, ನಂಬರ್ 59, ನ್ಯೂ ಮಿಲ್ ಬ್ಲಾಕ್, ಕೆನಡಿ ಏರಿಯಾ ಸೇರಿದ ತಾಮರೈ ವಾಸನ್ ಅವರು ನಿನ್ನೆ ಸಂಜೆಯಿಂದ ಮಿಸ್ಸಿಂಗ್ ಅಲ್ಲಿದ್ದಾರೆ. ಎನಿಬಡಿ ಎನಿ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ದಿ ನಂಬರ್ ಡಿಸ್ಪ್ಲೇ. ಇವತ್ತಿನ ಸುದ್ದಿ ಒಂದು ಚಿಕ್ಕ ಬ್ರೇಕ್ ನಂತರ. ಬಿಸಿ ಸಿಟಿ ವಿತ್ ಬಸಿ ಸಿಟಿಸನ್ಸ್. Salva food delivery anywhere in city. First time in KGF food delivery app. Salva food delivery. Download from Play Store and register today. For a clear vision. Computerized eye testing. Only at Balaji Opticals. Opposite to SBI Surajmal Circle. One stop solution for your neuro and holistic problems. Dr. J. Mariadas. Near Municipal Ground, First Cross Road. Sir. ಈ ರೋಟ್ರಿ ಕೆ ಜಿ ಎಫ್ ಪ್ರೈಮ್ ಕಡೆಯಿಂದ ಇವತ್ತು 50 ಬ್ಲಡ್ ಕೊಡಬೇಕು, 50 ಬ್ಲಡ್ ಪ್ಯಾಕೆಟ್ಸ್ ಕಲೆಕ್ಟ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಹಾಗೆ ನಮ್ಮ ಕೆ ಜಿ ಎಫ್ನಲ್ಲಿ ಬ್ಲಡ್ ಶಾರ್ಟೇಜ್ ಇರೋದ್ರಿಂದ ಇದನ್ನು ತುರ್ತು ಪರಿಸ್ಥಿತಿಯಾಗಿ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಂಡು ನಮ್ಮ ಜನರಲ್ ಹಾಸ್ಪಿಟಲು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ಸು ಮತ್ತು ಸೇವಾ ಕರ್ತರ ಕಡೆಯಿಂದ ಈ ಬ್ಲಡ್ ಕ್ಯಾಂಪ್ ಅರೇಂಜ್ ಮಾಡಿದ್ದೀವಿ. ಸೆಕ್ರೆಟರಿ ಸರ್, ಇವತ್ತು ನಾನು ರೋಟ್ರಿ ಕೆ ಜಿ ಎಫ್ ಪ್ರೈಮ್ನ ಸೆಕ್ರೆಟರಿ ಡಾಕ್ಟರ್ ರಾಜೇಂದ್ರ ಮೋನಿ ಅಂತ ಹೇಳಿಬಿಟ್ಟು ಇವತ್ತು ಒಂದು ರೋಟ್ರಿ ಕಡೆಯಿಂದ ಒಂದು ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಾವು ಅರೇಂಜ್ ಮಾಡಿದ್ದೀವಿ. ಇದು ನಮ್ಮ ಜೊತೆಗೆ ಈ ರೋಟ್ರಿ ಜೊತೆಗೆ ಇವತ್ತು ಜಿಲ್ಲಾ ಪಂಚಾಯಿತು ಮತ್ತು ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಆರೋಗ್ಯ ಡಿಎಚ್ ಆಫೀಸು ಮತ್ತು ಮಾರಿಕುಪ್ಪಂ ನಗರ ಆರೋಗ್ಯ ಕೇಂದ್ರ ಮಾರಿಕುಪ್ಪಂ ಇವರು ಜಂಟಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇವತ್ತು ಸುಮಾರು ನಾವು 50 ಜನ ಜೊತೆ ನಾವು ಒಂದು ಬ್ಲಡ್ ಕಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡ್ರೆ, ಆದರೆ ಮೋಸ್ಟ್ಲಿ ಇದು 50-60 ಜನಕ್ಕೆ ಹೋಗೋದು ಇದೆ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಎಲ್ಲ ವಾಲಂಟಿಯರ್ ಆಗಿ ಬಂದು ಇವತ್ತು ಒಂದು ಈ ಕೊರೋನಾ ವಿರುದ್ಧ ಹೋರಾಡುವಂಥ ಇದರಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಎಲ್ಲ ವಾಲಂಟಿಯರ್ ಆಗಿ ಬಂದು ಅವರೇ ಸ್ವಂತ ಎಲ್ಲನೂ ಬ್ಲಡ್ ಡೊನೇಷನ್ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಇವತ್ತು ಒಂದು ರಾಷ್ಟ್ರಕ್ಕೆ ಒಳ್ಳೆಯ ಸಮರ್ಪಣೆ ಅಂತಂದರೆ ತಪ್ಪಾಗಲಾರ್ದು ಅಂತ ಹೇಳಿ. ಸರ್, ಕೆಲವೊಂದು ಕಡೆ ಕೆಲವೊಂದು ಸಂದರ್ಭದಲ್ಲಿ ಬ್ಲಡ್ ಇಲ್ಲ, ಯಾರಾದರೂ ಬಂದು ಬ್ಲಡ್ ಸಹಾಯ ಮಾಡಿ ಅಂತೆಲ್ಲ ಫೋನ್ಗಳು ಬರುತ್ತೆ, ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಬರುತ್ತೆ, ಈ ಗ್ರೂಪ್ ಬ್ಲಡ್ ಬೇಕು ಅಂತಲ್ಲ. ಕೆ ಜಿ ಎಫಲ್ಲಿ ಇಂಥ ಒಂದು ನಂಬರ್ ಕೊಟ್ಬಿಟ್ರೆ ಅವರು ಎನಿ ಟೈಮ್ ಯಾರಾದರೂ ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಎಮರ್ಜೆನ್ಸಿ ಇರುವಾಗ ಅವ್ರಿಗೆ ಬ್ಲಡ್ ನೀಡಬೇಕು ಅನ್ನೋ ಪರಿಸ್ಥಿತಿ, ಆ ಥರ ಏನಾದರೂ ನಂಬರ್ಸ್ ಇದೆಯಾ ಸರ್ ಕೆ ಜಿ ಎಫಲ್ಲಿ? ಖಂಡಿತವಾಗಿದೆ ಸರ್. ಯಾವುದೇ ಆಗಲಿ ಯಾರಿಗೆ ತುರ್ತಾಗಿ ಬ್ಲಡ್ ಬೇಕಂತಂದರೆ ನಮ್ಮ ರೋಟ್ರಿ 3190 ಸುಮಾರು ಅದಕ್ಕೆ ಆದಂಥ ಸದಸ್ಯರು ಸುಮಾರು 100 ಜನ ಇದ್ದಾರೆ. ನಿಮಗೆ ಎಮರ್ಜೆನ್ಸಿ ಆಗಿ ಈ ಥರ ಇಂಥ ಅದಕ್ಕೆ ಬ್ಲಡ್ ಬೇಕು ಅಂದಾಗ ನೀವು ಹೇಳಿ ಇಂಥ ಗ್ರೂಪ್ ಅಂತ ಹೇಳಿದಾಗ ನಾವು ಆ ಒಂದು ಗ್ರೂಪ್ ಟ್ರಾನ್ಸ್ಫರ್ ಮಾಡ್ತೇವೆ. ನಾವು ಎಲ್ಲೇ ಇರಲಿ, ಇನ್ಕ್ಲೂಡ್ ಬೆಂಗಳೂರಲ್ಲಿ ಇರಲಿ, ಎಲ್ಲೇ ಇರಲಿ, ಯಾವುದೇ ದೇಶದಲ್ಲಿ ಎಲ್ಲಿದ್ದರೂ ಸಹ ಆ ಗ್ರೂಪ್ ಹೋಗಿ ಕೊಡುವಂಥ ಇದಿದೆ. ಇವಾಗ ಬೇಕಾದ್ರೆ ನಮ್ಮ ಆ ಥರ ಒಂದು ಪರಿಸ್ಥಿತಿ ಬಂದಾಗ ನಮ್ಮ ರೋಟರಿ ಕೆ ಜಿ ಎಫ್ ಪ್ರೈಮ್ನ ಅಧ್ಯಕ್ಷರ ನಂಬರ್ ಆಗಲಿ, ನನ್ನ ನಂಬರ್ ಆಗಲಿ, ಇಲ್ಲ ಡಾಕ್ಟರ್ ಬುಕಾರಿ ಮೊಯ್ಡೋ ಅಂತಿದ್ದಾರೆ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್, ಈ 3 ಜನ ನಂಬರ್ಗಳನ್ನು ನೀವು ಕೊಟ್ಟರೆ ಖಂಡಿತವಾಗಿ ನಾವು ಅವ್ರಿಗೆ ಸ್ಪಂದಿಸ್ತೀವಿ. ಅದೇ ರೀತಿ ಕೆ ಜಿ ಎಫ್ನಲ್ಲೂ ವಾಲಂಟಿಯರ್ಸು ಬ್ಲಡ್ ಡೊನೇಷನ್ ಕೊಡುವಂಥವ್ರ ಗ್ರೂಪ್ ಇದೆ, ಆ ಗ್ರೂಪನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೇನು ಸಹಾಯ ಆಗುತ್ತೋ ಅದನ್ನು ಮಾಡಲಿಕ್ಕೆ ನಾನು ರೆಡಿ. ಧನ್ಯವಾದಗಳು ಸರ್, ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಡಾಕ್ಟರ್, ಈಗ ರೋಟ್ರಿ ಕ್ಲಿನಿಕ್ನಲ್ಲಿ ಎಲ್ಲ ವರ್ಷವೂ ಒಂದು 2 ಕ್ಯಾಂಪ್ ಇರುತ್ತೆ, ವರ್ಷದಲ್ಲಿ 2 ಕ್ಯಾಂಪ್ ಬ್ಲಡ್ ಡೊನೇಷನ್ ಕ್ಯಾಂಪ್. 2 ವರ್ಷದ ಬಂದುಬಿಟ್ಟು ನಾನು ತಾಂತದ್ದು ಇದಕ್ಕೆ ಚೇರ್ಮನ್ ಆಗುತ್ತೆ. ಇಂದು ವರ್ಷದಲ್ಲಿ ನಾವು ಎಡ್ತಿರ್ಬೇಕು, ಇನ್ನೊಂದು ಮಂತ್ ಇಂದು ವರ್ಷ ಎಂಟಿಲ್ಲ ಇನ್ನೊರು ಕ್ಯಾಂಪ್ ಎಲ್ಲ. ಇಪ್ಪ ಬಂದುಬಿಟ್ಟು ಬ್ಲಡ್ ವಂದು ಎಲ್ಲ ಇಡ್ತಿದ್ದು ರೊಂಬ இந்த கொரோனாலாம் வந்து ரொம்ப கஷ்டமாக இருக்குது பிளட் கிடைக்கிறது. அப்போ எங்களுக்கு கவர்மெண்ட்லேருந்தும் ஒரு இது இருக்குது, எவ்வளோ முடியுதோ அவ்வளோ இது பண்ணியிருக்கோம். இன்றைக்கி என்னுடைய எங்களுடைய ஒரு இது பிரகாரம் ஒரு 100 யூனிட்ஸ் பிளட்டு நாங்கள் எடுத்துகிட்டு இருக்கிற ஹாஸ்பிட்டலுக்கு இருக்கிறாங்க. தேங்க்யூ சார். We'll be right back.
ನೆಹರುಜಿ. ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಚೋಟಾನಿಕಲ್ ಭಗವತಿ ದೇವಿಯ ಆರಾಧಕರು. ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಗುರುಜಿಯವರು ರಾಜಮೋಡಿ, ರಕ್ತಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್, ವಿದ್ಯೆ, ಉದ್ಯೋಗ, ವ್ಯಾಪಾರ, ಹಣಕಾಸು, ದಾಂಪತ್ಯ, ಮಾಟಾ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಶತ್ರುನಾಶ, ಜನವಶ, ಲಕ್ಷ್ಮೀ ವಶ, ಸ್ತ್ರೀ ವಶ, ಪುರುಷ ವಶ, ಶತ್ರು ವಶ, ಇನ್ನಿತರ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಪ್ರತ್ಯಾಂಗೀರ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಕೇರಳ ಪದ್ಧತಿಯಿಂದ ಗ್ಯಾರಂಟಿ ಪರಿಹಾರ. ರಾಜಮೋಡಿ, ರಣಮೋಡಿ, ತಂತ್ರಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರ. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು ಒನ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನಲ್ ವಿಟಿವಿನ ಸುದ್ದಿಗಳು. ಮರಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನು ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ಸೈನಿಂಗ್ ಔಟ್ ಶ್ರೀಧರ್ ರಾಮ್. ನಮಸ್ಕಾರ.